ನಮಸ್ಕಾರ ರೈತ ಬಾಂಧವರೇ. ರೈತರ ಇಂದಿನ ಸಂಚಿಕೆ ನಾವು ಡಾಕ್ಟರ್ಸ್ ಅಲ್ಲಿ ಬಗ್ಗೆ ತಿಳಿದುಕೊಂಡಿದ್ದು, ಇವತ್ತಿನ ಸಂಚಿಕೆ ನಾವು ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಅಂದ್ರೇನು, ಅದರ ಉಪಯೋಗ ಯಾವ ರೀತಿ ಮಾಡುವಂಥದ್ದು ಮತ್ತು ಅದರ ಬಳಸುವ ವಿಧಾನ, ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ರೈತರೇ, ಸಾಮಾನ್ಯವಾಗಿ ಸುಮಾರು 10 ವರ್ಷದ ಹಿಂದೆ ಒಂದು ಬೆಳೆ ಬೆಳೆಯಲು ನಾವು ನಿಯರ್ಲಿ 70% ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತಿದ್ದೋ, ಸುಮಾರು 20-25% ಅಷ್ಟೇ ನಾವು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತಿದ್ದೆವು. ಇವತ್ತಿನ ಪರಿಸ್ಥಿತಿ ಅದಕ್ಕೆ ಉಲ್ಟಾಗಿದೆ. ಅಂದರೆ 70-80% ನಾವು ರೈತರು ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡ್ತಾರೆ, ಓನ್ಲಿ 20-25% ಅಷ್ಟೇ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ರೈತರು ಸಾಮಾನ್ಯವಾಗಿ ಇಳುವರಿ ಕಡಿಮೆ ಆಗುವಂಥದ್ದು ಮತ್ತು ಮಣ್ಣಿನ ಪೋಷಕಾಂಶಗಳು ಕೂಡ ಕಡಿಮೆ ಆಗುವಂಥ ಪರಿಸ್ಥಿತಿನ ರೈತರು ಎದುರಿಸ್ತಿದ್ದಾರೆ. ಸೊ ಇದರನ್ನು ತಪ್ಪಿಸಿದಲು, ಅಂದರೆ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡೋದು ಉದ್ದೇಶದಿಂದ ಮೈಕ್ರೋಬಿ ಅಗ್ರೋಟೆಕ್ನವರು ಡಾಕ್ಟರ್ ಶಾಲ ಅರೇಕಾ ಸ್ಪೆಷಲ್ ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಸೊ ಡಾಕ್ಟರ್ ಶಾಲ ಅರೇಕಾ ಸ್ಪೆಷಲ್ ಅಂದ್ರೇನು, ಅದರ ಉಪಯೋಗ ಯಾವ ರೀತಿ ಮಾಡುವಂಥದ್ದು ಮತ್ತು ಬಳಸುವ ವಿಧಾನ, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರೈತರೇ, ಡಾಕ್ಟರ್ ಶಾಲ ಅರೇಕಾ ಸ್ಪೆಷಲ್ ಅನ್ನೋದು 100% ನೈಸರ್ಗಿಕವಾಗಿ ಮತ್ತು ಸಾವಯವ ಸಂಯೋಜನೆ ಆಗಿದೆ, ಮತ್ತು ಇದು ನೈಸರ್ಗಿಕವಾಗಿ ಸಿಗುವಂತಹ ಖನಿಜಗಳಿಂದ ಮಾಡಲ್ಪಟ್ಟಿದೆ. ಇದನ್ನು ನಾವು ಅರೇಕಾ ಬೆಳೆಗೆ ಯಾವುದೇ ಹಂತದಲ್ಲಾದರೂ ನೀವು ಇದನ್ನು ಬಳಸ್ಬೋದು. ಇದಿಷ್ಟು ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಅಂದ ಏನಂತ ಅರ್ಥ. ಇದಾದ ನಂತರ ಇದರ ಉಪಯೋಗ ಏನು, ಅಂದರೆ ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಡೋದಕ್ಕೂ ಕೆಮಿಕಲ್ಸ್ ಫರ್ಟಿಲೈಸರ್ ಕೊಡೋದಕ್ಕೂ ಏನು ಡಿಫ್ರೆನ್ಸ್, ನಾವು ಏನು ವ್ಯತ್ಯಾಸ ಭೂಮಿಲಿ ಆಗಲಿ ಅಥವಾ ಬೆಳೆ ಇಳುವರಿ ಆಗಲಿ ಏನು ನಾವು ಕಂಡುಕೊಳ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಅಂದರೆ ಕೆಲವೊಂದು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಆಕ್ಟಿವ್ ಮಾಡುತ್ತೆ. ಸೊ ಯಾವಾಗ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಆಕ್ಟಿವ್ ಆಗುತ್ತೋ, ಬೇರುಗಳು ನಾವೇನೇ ನ್ಯೂಟ್ರಿಯೆಂಟ್ ಕೊಟ್ಟರು ಕೂಡ ಅದು ಅಪ್ಡೇಟ್ ತಗೊಳುತ್ತೆ ಮತ್ತು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆ ಬೆಳೆಯುತ್ತೆ. ಇದಾದ ನಂತರ ಎರೆಹುಳು ವೃದ್ಧಿ ಆಗುತ್ತೆ. ಅಂದರೆ ಎರೆಹುಳನ್ನು ನಾವು ರೈತ ಮಿತ್ರ ಅಂತ ಕರಿತೀವಿ. ಎಲ್ಲಿ ಎರೆಹುಳು ಹೆಚ್ಚೆಚ್ಚಾಗಿರ್ತವೋ ಅಲ್ಲಿ ಪೋಷಕಾಂಶಗಳು ಕೂಡ ಹೆಚ್ಚೆಚ್ಚಾಗಿ ನಾವು ಅಂದ್ರೆ ಶೇಖರಿಸಲ್ಪಟ್ಟಿರುತ್ತೆ ಮತ್ತು ಫಲವತ್ತತೆಯಿಂದ ಕೂಡಿರುತ್ತೆ. ಇದಾದ ನಂತರ ಅಂದರೆ ಮಣ್ಣಿನ ರಸಸಾರ, ಅಂದರೆ ಪಿ ಎಚ್ ನ ನ್ಯೂಟ್ರಲ್ ಪಿ ಎಚ್ ನ ಮೇಂಟೈನ್ ಮಾಡುತ್ತೆ. ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಡೋದ್ರಿಂದ ನ್ಯೂಟ್ರಲ್ ಪಿ ಎಚ್ ಅಂದರೆ 6-7 ಪಿ ಎಚ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಾದ ನಂತರ ಒಂಬಾಳೆನ ಚೆನ್ನಾಗಿ ಬರುತ್ತೆ. ಅಂದರೆ ಯಾವಾಗ ಒಂಬಾಳೆ ಚೆನ್ನಾಗಿ ಬರುತ್ತೆ ಅಡಿಕೆಯಲ್ಲಿ ನಾವು ಹೆಚ್ಚು ಇಳುವರಿನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಡೋದ್ರಿಂದ ಒಂಬಾಳೆ ಕೂಡ ಚೆನ್ನಾಗಿ ಬರುತ್ತೆ. ಇದಾದ ನಂತರ ರೈತರು ಸಾಮಾನ್ಯವಾಗಿ ಇತ್ತೀಚಿನ ಜನರಲ್ಲಿ ಸಮಸ್ಯೆ ಏನಂತಂದರೆ ಅಡಿಕೆಯಲ್ಲಿ ಅಂದರೆ ಅರಳು ಉದುರೋದು. ಸೊ ಅರಳು ಉದುರೋದು ತುಂಬ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಈ ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಡೋದ್ರಿಂದ ಕಂಪ್ಲೀಟಾಗಿ ನಿಯರ್ಲಿ ನಾವು ಒಂದು 90% ಭಾಗ ನಾವು ಅಡಿಕೆಯಲ್ಲಿ ಅರಳು ಉದುರೋದನ್ನ ನಾವು ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಡೋದ್ರಿಂದ ನಾವು ಕಡಿಮೆ ಮಾಡ್ಬೋದಾಗಿದೆ. ಇದಾದ ನಂತರ ಬೆಳೆಗಳಿಗೆ ಮೀನ್ಸ್ ರೋಗ ಮತ್ತು ಕೀಟಗಳ ಬಾಧೆಗಳನ್ನು ನಾವು ಕಡಿಮೆ ಮಾಡಬಹುದು. ಇದಿಷ್ಟು ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಡೋದ್ರಿಂದ ಅಡಿಕೆ ಬೆಲೆಯಲ್ಲಿ ಆಗುವಂತಹ ಬದಲಾವಣೆ. ಸೊ ಇದಾದ ನಂತರ ಇದರ ಬಳಸುವ ವಿಧಾನ, ಅಂದರೆ ಇವಾಗ ಶೇಕಡ ಎಕ್ಸಾಂಪಲ್ ಒಂದು ಎಕರೆಯಲ್ಲಿ ಎಷ್ಟು ಮರಗಳಿದೆ ಅಂತ ಎಣಿಸ್ಕೋಬೇಕಾಗುತ್ತೆ. ಸರಿ ಸುಮಾರು 1000 ಮರಗಳಂತ ಅಂದ್ಕೊಳ್ಳಿ. ಆ 1000 ಮರಗಳಿಗೆ ನಾವು 1000 ಲೀಟ್ರ್ ನೀರು ತಗೋಬೇಕು. ಆ 1000 ಲೀಟ್ರ್ ನೀರಿಗೆ 10 ಲೀಟ್ರ್ ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಮಿಕ್ಸ್ ಮಾಡಬೇಕಾಗುತ್ತೆ. ಅದಾದ ನಂತರ 1 ಲೀಟ್ರ್ ಸೊಲ್ಯೂಷನ್ನ ಪ್ರತಿ ಗಿಡಕ್ಕೆ ತೇವಾಂಶ ಇರಬೇಕು. ಅಂದರೆ ನಾವು ಬಳಸೋಕ್ಕಿಂತ ಮುಂಚೆ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ಗಿಡಕ್ಕೆ 1 ಲೀಟ್ರ್ ಸೊಲ್ಯೂಷನ್ ನಾವು ಪ್ರತಿ ಗಿಡಕ್ಕೆ ಹೋಗ್ತಾ ಬರಬೇಕಾಗುತ್ತೆ. ಇದಿಷ್ಟು ಯಾವ ರೀತಿ ಬಳಸೋದು ಅಂತ ಅನ್ನೋಂಥದ್ದು. ಇದಾದಂಥ ಒಂದು ಎಚ್ಚರಿಕೆ ಅಂತ ಅಂದರೆ ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಬಳಸೋಕ್ಕಿಂತ ಮುಂಚಿತವಾಗಿ 15 ದಿವಸ ಮುಂಚಿತ ಮತ್ತು 15 ದಿವಸ ಬಳಸಿದಾದ ನಂತರ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಫರ್ಟಿಲೈಸರ್ ಅಂತ ರಾಸಾಯನಿಕ ಗೊಬ್ಬರಗಳು ಆಗಿರ್ಬೋದು ಮತ್ತು ರೋಗನಾಶಕಗಳಾಗಿರ್ಬೋದು ಕೀಟನಾಶಕರಾಗಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಕೊಡಬಾರ್ದು. ಏಕೆಂತಂದರೆ ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನು ಒಂದು ಸಸ್ಯದ ಸರ್ವತೋಮುಖ ಬೆಳೆಗೆ ಏನು ಬೇಕಾಗುತ್ತೆ ಅದೆಲ್ಲ ನ್ಯೂಟ್ರಿಯೆಂಟ್ ಕೂಡ ಸಪ್ಲೈ ಮಾಡುತ್ತೆ. ಸೊ ಇದಿಷ್ಟು ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲ್ ಅಂದರೆ ಏನು, ಅದರ ಉಪಯೋಗಗಳೇನು ಮತ್ತು ಅದರ ಬಳಸುವ ವಿಧಾನ. ರೈತರೇ, ಇದಿಷ್ಟು ಏನು ಉಪಯೋಗಗಳಿದೆ, ಇದಿಷ್ಟು ನ್ಯೂಟ್ರಿಯೆಂಟಿಂದ ಕೂಡಿರತಕ್ಕಂಥ ಈ ಡಾಕ್ಟರ್ಸ್ ಅಲ್ಲಿ ಅರೇಕಾ ಸ್ಪೆಷಲನ್ನು ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಲಿಕ್ಕೆ ನಮ್ಮ ಅಗ್ರಿಪ್ಲೆಕ್ಸ್ ಆ್ಯಪ್ ಮುಖಾಂತರ ನೀವು ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಗೋಬೋದು. ನಮಸ್ಕಾರ.